बेडकीहाळ येथे डॉक्टर बाबासाहेब आंबेडकर महानिर्वाण दिन साजरा। बेडकीहाळ येथे डॉक्टर बाबासाहेब आंबेडकर महानिर्वाण दिन शिरदवाड पीडीओ रविकांत यांच्या अध्यक्षतेखाली पार पडला। प्रारंभी मान्यवरांच्या हस्ते बुद्ध प्रतिमेचे व डॉक्टर बाबासाहेब आंबेडकरांच्या प्रतिमेचे पूजन करण्यात आले। कार्यक्रमात बेडकीहाळ पीडीओ अशोक झेंडे हे अतिथी म्हणून उपस्थित होते। यावेळी बोलताना अध्यक्ष रविकांत म्हणाले की भारत हा असा एकमेव राष्ट्र आहे ज्या राष्ट्रामध्ये सर्व धर्माचे लोक गुण्यागोविंदाने एकमताने राहतात आणि भारतात अनेक घराणे होऊन गेल्यामुळे इतर देशात मिळणार नाहीत असे ऐतिहासिक अनुभव फक्त भारतातच मिळतात। ಬೇರೆ ಎಲ್ಲೂ ಕೂಡ ನಿಮಗೆ ಸಿಗದೇ ಇರುವಂತಹ ಅನುಭವಗಳು ನಮ್ಮ ಭಾರತದ ವ್ಯಾಪ್ತಿಯಲ್ಲಿ ಸಿಗ್ತದೆ। ಇತಿಹಾಸವನ್ನು ನಾವು ನೋಡಿದಾಗ ಬಹುತೇಕ 549 ಮನೆತನಗಳು ನಮ್ಮ ಭಾರತವನ್ನು ಆಳ್ವಿಕೆ ಮಾಡೋಗಿದೆ ಹಾಗೂ ಪ್ರಪಂಚದ 7 ಧರ್ಮಗಳು ರಿಲಿಜಿಯನ್ಸ್ ಅಂತ ಏನು ಹೇಳ್ತಿದ್ದೀರಿ ಇವೆರಡು ಧರ್ಮಗಳನ್ನು ಕೂಡ ಒತ್ಕೊಂಡಿರುವಂಥದ್ದು ಮತ್ತು ಅದನ್ನು ನಡೆಸ್ಕೊಳ್ತಾ ಇರುವಂಥ ಒಂದು ಏಕೈಕ ರಾಷ್ಟ್ರ ಭೂಮಿಯಲ್ಲಿದೆ ಅಂದರೆ ಅದು ಭಾರತ ದೇಶ। ಹೆಚ್ಚಿನ ಹೆಚ್ಚಾಗಿ ಭಾರತ ದೇಶದಲ್ಲಿ 3 ಧರ್ಮಗಳು ವಿಶಾಲತೆಯನ್ನು ಹೊಂದಿದೆ ಅದರಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಇವೆಲ್ಲ ಇವು 3 ಕೂಡ ವಿಶೇಷತೆಗಳಲ್ಲಿ ವಿಶೇಷತೆಯನ್ನು ಪ್ರಪಂಚಕ್ಕೆ ನೀಡಿರುವಂಥದ್ದು ಭವ್ಯ ಭಾರತದ ಭೂಮಿಯಿಂದ। ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ನೆನೆಸ್ಕೊಳ್ಬೇಕಾಗಿದ್ದು ಸಂವಿಧಾನ ರಚನೆ ಆದಂಥ ಆ ಗಳಿಗೆ। अशोक झेंडे म्हणाले की भारतीय संविधान हे फक्त दलितांनाच संबंधित नसून भारतातील प्रत्येक नागरिकाला याचा संबंध येतो, त्यामुळे सर्वांनी मिळून हा संविधान दिन साजरा करणे गरजेचे आहे। आंबेडकर हे फक्त दलितांसाठी लढले नसून समाजातील प्रत्येक नागरिकांचा त्यांनी समान हक्क मिळवून दिला असल्याचे सांगितले। ದಲಿತರ ಯಾಕೆ ಆಚರಣೆ ಮಾಡಬೇಕು ಅದನ್ನ ಎಲ್ಲರೂ ಮೋಟಿವೇಟ್ ಮಾಡಂತ ಮಾಡಬೇಕು। ನೀವೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಒಂದು ಸ್ವಲ್ಪ ಮುಂಚೆ ಹೇಳಿದ್ರೆ ನಾನು ಅಲ್ಲೇ ಸರ್ಕಲ್ದಾಗ ಮಾಡಿಸ್ತಿದ್ದೆ। ಈಗ ಸಂವಿಧಾನ ಪ್ರತಿಯೊಬ್ಬರಿಗೆ ಅರ್ಥ ಆಗಬೇಕು, ಸಂವಿಧಾನ ಅಂದರೆ ಒಬ್ಬರಿಗಿಲ್ಲ ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಹುಟ್ಟದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಸಂವಿಧಾನ ಅವಶ್ಯಕತೆ ಇದೆ। ಸಂವಿಧಾನದ ಅಡಿಯಲ್ಲೇ ನಾವು ನಡೀತಾ ಇರೋದು, ಇದನ್ನು ಬರೀ ನಾವು ದಲಿತರು ನಾವೆಷ್ಟೇ ಮಾಡಿಕೊಂಡು ಬಾಬಾ ಸಾಹೇಬರು ದಲಿತರ ಲೀಡರ್ ಅಲ್ಲ, ವಿಶ್ವ ಮಾನವರ ಇಡೀ ಜಗತ್ತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅವರು, ದಲಿತರು ಒಬ್ಬರೇ ಲೀಡ್ರಲ್ಲ। ಆಮೇಲೆ ನಂದೊಂದು ಸಜೆಷನ್, ನಾವು ದಲಿತ ಲೀಡರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಾವು ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ, ದಯವಿಟ್ಟು ಅದನ್ನು ಯಾರು ಮಾಡಬಾರ್ದು। ಇವತ್ತು ಈ ವಿಷಯ ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ ಹತ್ರ, ನನಗೆ ನೋವಾಗ್ತಾ ಇದೆ, ನಾನು ದಲಿತನೇ ಇದ್ದೇನೆ, ಯಾಕೆ ಬೇಜಾರಾಗ್ತಾ ಇದೆ ಅಂದರೆ ನಾನು 3 ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ। ಏನು ಮಾಡ್ತೀರಿ ಬಾಬಾ ಸಾಹೇಬ್ರ ಹೆಸರು ಹೇಳ್ತೀರಿ, ನಿಮ್ಮ ವೈಯಕ್ತಿಕವಾಗಿ ಉಪಯೋಗ ಮಾಡ್ಕೋತಾರೆ ಅವರು, ಬಾಬಾ ಸಾಹೇಬ್ರು ಯಾರು ವೈಯಕ್ತಿಕವಾಗಿ ತಮ್ಮ ಜೀವನನೇ ಮಾಡಲಿಲ್ಲ, ಅವರು ಇಲ್ಲಿ ಸಮಾಜಕ್ಕಾಗಿ ಜೀವನ ತ್ಯಾಗ ಮಾಡ್ಯಾರವರು, ನೀವೇನು ಮಾಡ್ತಾರೆ ಬಾಬಾ ಸಾಹೇಬ್ ಅವರು ದಲಿತ ಲೀಡ್ರು ಅದೊಂದು ಫೋಟೋ ಇಟ್ಕೊಂಡು ನಾನು DSS ಲೀಡ್ರು ಆ ಲೀಡ್ರು ಹೋಗಿ ಆಫೀಸ್ ದುಡ್ಡು ಎತ್ತದು ಮಾಡ್ಬೇಡ ದಯವಿಟ್ಟು, ನನ್ನ ರಿಕ್ವೆಸ್ಟ್ ಇದೆ, ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಮಾಡಿ ಏನು ಬೇಕಾದ ಮಾಡಿ। कार्यक्रमाचे सूत्रसंचालन जीवन यादव यांनी मानले। यावेळी संजय नेमन्नवर, संजीव निकम, विक्रम शिंगाडे, शिवप्रसाद शेट्टी, अनिल सूर्यवंशी, संपत बोरगल, संजय बाबर, गंगाधर सूर्यवंशी, पिंटू जाधव, जयश्री जाधव, राजश्री जिरगे, रोहिणी कोल्हापुरे आदी उपस्थित होते।